ಕೊರೋನಾ ಮಹಾಮಾರಿಯಿಂದ 2 ವರ್ಷಗಳಿಂದ ಅದ್ಧೂರಿಯಾಗಿ ಆಚರಣೆಯಾಗದೆ ಇರೋದರಿಂದ ಕನ್ನಡಿಗರಿಗೆ ನಿರಾಸೆಯನ್ನುಂಟು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಈ ಬಾರಿ ಬೆಳಗಾವಿಯಲ್ಲಿ ಅದ್ಧೂರಿಯಾಗಿ ರಾಜ್ಯೋತ್ಸವ ಆಚರಣೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಲಾಗಿದೆ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಿಕ್ಕೆ ನೂರಾರು ಕನ್ನಡ ಸಂಘಟನೆಗಳು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿವೆ ಕಳೆದ ಶನಿವಾರ ನೂರಾರು ಕಾರ್ಯಕರ್ತರು ಬೆಳಗಾವಿಯ ಕನ್ನಡ ಸಾಹಿತ್ಯ ಮಂಡಳ ಸಭೆ ಸೇರಿ ಈ ರೀತಿ ಒಂದು ಕ್ರಮ ನಾವು ನಿರ್ಧರಿಸಿಕೊಂಡಿವಿ ಆ ನಿರ್ಧಾರ ಪ್ರಕಾರ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ ನಾವು ಈಗಾಗಲೇ ಅಕ್ಟೋಬರ್ 22 ರ ಗಡುವು ಕೊಟ್ಟಿದ್ದೇವೆ ಅದನ್ನ ಜಿಲ್ಲಾಧಿಕಾರಿಗಳು ಸಹಾನುಭೂತಿಯಿಂದ ಪರಿಶೀಲಿಸುವಂತ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದೇ ವರ್ಷ ಎಲ್ಲಾ ರಾಜಕೀಯ ಪಕ್ಷಗಳ ಸಭೆ ಮೆರವಣಿಗೆ ಸಮಾರಂಭಗಳಿಗೆ ಅವಕಾಶ ಕೊಟ್ಟಿರಿ ದಸರಾ ಹಬ್ಬದ ಉತ್ಸವಕ್ಕೆ ಅದನ್ನ ಮೆರವಣಿಗೆ ಕೊಟ್ಟಿದ್ದೀರಿ ಮಹಾನಗರಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದೀರಿ ಅಂದ್ರೆ ಕನ್ನಡ ರಾಜ್ಯೋತ್ಸವ ಕೊಡ್ಲಿಕ್ಕೆ ಅಂದ್ರೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕಕೈತ ಅಂತ ಈಗಾಗಲೇ ನಾವು ಮನವಿ ಪತ್ರ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೊಟ್ಟಿದ್ದೇವೆ ನಮಗೆ ಒಂದು ಆಶಯ ಇದೆ ಅವರು ಆದಷ್ಟು ಬೇಗ ನಿರ್ಧಾರ ತೆಗೆದುಕೊತಾರ ಮತ್ತೆ ನಮ್ಮ ಸಂಘಟನೆಗಳು ಈಗಾಗಲೇ ಅದೂರಿ ಮೆರವಣಿಗೆ ಸಲುವಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡವ ಈ ಸಲ ನಾವು ಮೆರವಣಿಗೆಯನ್ನ ನಡೆಸೇ ನಡೆಸುತ್ತೇವೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಮತ್ತು ಮೆರವಣಿಗೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ರಾಜ್ಯೋತ್ಸವ ಸಭೆಯಲ್ಲಿ ಅದ್ದೂರಿ ಮೆರವಣಿಗೆ ಮಾಡೋಣ ಅಂತ ಹೇಳಿದಂತ ಜಿಲ್ಲಾಡಳಿತ ಹೀಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಸಂಘಟನೆ ಮುಖಂಡರಿಗೆ ಮೆರವಣಿಗೆ ಇಲ್ಲ ಅನ್ನೋ ಒಂದು ಸೂಚನೆ ಬರ್ತಾ ಇದೆ ಅದಕ್ಕಾಗಿ ಎಲ್ಲ ಬೆಳಗಾವಿಯ ಜಿಲ್ಲೆ ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ಸೇರಿಕೊಂಡು ನಮ್ಮ ರಾಜ್ಯೋತ್ಸವ ಬೆಳಗಾವಿ ರಾಜ್ಯೋತ್ಸವಕ್ಕೆ ತಾವು ಯಾವುದೇ ಅಡೆತಡೆ ಇಲ್ಲದೆ ಅನುಮತಿ ನೀಡಬೇಕು ಮೆರವಣಿಗೆ ಮಾಡಿಸಬೇಕು ಡಾಲ್ಬಿಗೆ ಪರ್ಮಿಷನ್ ಕೊಡಬೇಕು ಅತ್ಯಂತ ಅದ್ದೂರಿಯಾಗಿ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ನಡೆಯಬೇಕು ಏನು 2-3 ವರ್ಷಗಳಿಂದ ರಾಜ್ಯೋತ್ಸವ ಇಲ್ಲದೆ ಬೆಳಗಾವಿ ಕನ್ನಡಿಗರು ನಿರಾಶಾ ಭಾವನೆಯನ್ನು ಹೊಂದಿದ್ದಾರೆ ಅವರಿಗೆ ಆಶಾದಾಯಕವಾಗಿ ಈ ಸಲ ರಾಜ್ಯೋತ್ಸವ ಮಾಡೋದರ ಮುಖಾಂತರ ತಾವು ಕೊಡುಗೆಯನ್ನು ಕೊಡಬೇಕು ಈ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಬರುವ 22ನೇ ತಾರೀಕಿನವರೆಗೆ ಗಡುವು ಕೊಡ್ತಾ ಇದ್ದೀವಿ ಈ ರಾಜ್ಯೋತ್ಸವಕ್ಕೆ ನೀವು ಪೂರ್ಣ ಪ್ರಮಾಣದಲ್ಲಿ ಅನುಮತಿಯನ್ನು ನೀಡಿದರೆ ನಾವು ಸುಮ್ಮನೆ ಇರ್ತೀವಿ ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಈ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ನಾವು ತಯಾರಿಯಲ್ಲಿ ಇದ್ದೀವಿ ಅಂತ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಕನ್ನಡಪರ ಮುಖಂಡರು ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ನವೆಂಬರ್ 1ರಂದು ಅದ್ದೂರಿಯಾಗಿ ರಾಜ್ಯೋತ್ಸವ ಆಚರಣೆ ಮಾಡಲು ಅವಕಾಶ ಕೊಡಬೇಕು ಮೆರವಣಿಗೆ ಹಾಗೂ ಡಾಲ್ಬಿ ಹಚ್ಚಲಿಕ್ಕೆ ಮೊದಲಿನಂತೆ ಅದ್ದೂರಿಯಾಗಿ ಅವಕಾಶ ಮಾಡಿಕೊಡಲು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ವರ್ಷ ಈಗಿನ ಮಟ್ಟಿಗೆ ಕೊರೋನಾ ಕಡಿಮೆ ಆಗಿದೆ ಮತ್ತು ನಾವು ಈ ಸಾರಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಿರಿ ಮತ್ತು ಅದಕ್ಕೆ ಮೆರವಣಿಗೆಯನ್ನು ಅವಕಾಶ ಕೊಡ್ರಿ ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾನೆ ಆ ಮನವಿಯನ್ನು ನಾನು ಪೊಲೀಸ್ ಕಮಿಷನರ್ ಅವರು ಎಲ್ಲ ಕೂಡಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಗೈಡ್ಲೈನ್ಸ್ ಏನಿದಾವ ಅದರ ಪ್ರಕಾರ ಚರ್ಚೆ ಮಾಡಿ ಸರ್ಕಾರಕ್ಕೆ ಈ ಸಂಘಗಳ ಸಂಘಟನೆಗಳ ಮನವಿ ಈ ಥರ ಇದೆ ಇದರ ಪ್ರಕಾರ ನಮಗೆ ಅವಕಾಶ ಕೊಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಯಾವುದೇ ರೀತಿಯ ರಾಜ್ಯೋತ್ಸವ ಆಚರಿಸಿದ್ರೆ ಎಲ್ಲರೂ ಕರ್ನಾಟಕದಾಗ ಇದ್ದವರೆಲ್ಲರೂ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಯಾರು ಕರಾಳ ದಿನ ಆಚರಿಸಬಾರದು ಈ ಸಂದರ್ಭದಲ್ಲಿ ದೀಪಕ್ ಕುಡುಗನಟ್ಟಿ ಕಸ್ತೂರಿ ಭಾವಿ ಸೇರಿದಂತೆ ಇನ್ನುಳಿದ ಕನ್ನಡಪರ ಹೋರಾಟಗಾರರು ಉಪಸ್ಥಿತರಿದ್ದರು ನಾಗೇಶ್ ಕುಂಬಳಿ ಎಸ್9 ಟಿವಿ ಬೆಳಗಾವಿ